ಒಮ್ಮೆ ಸ್ವಯಂ ಆದಿಯೋಗಿ ಬೇಗುದಿಯ ಸ್ಥಿತಿಯಲ್ಲಿದ್ದಾಗ, ಬಹುಶಃ ಬೇಗುದಿ ಸರಿಯಾದ ಪದ ಅಲ್ಲ, ಅವನು ತನ್ನ ಬಗ್ಗೇನೆ ಒಂದು ಕಟುವಾದ ಸ್ಥಿತಿಯಲ್ಲಿದ್ದಾಗ, ಒಬ್ಬ ಭಕ್ತಿಗೆ ತಾನು ಕೊಟ್ಟಿದ್ದ ಮಾತನ್ನು ಉಳಿಸಿಕೊಳ್ಳಲು ಅವನಿಗೆ ಸಾಧ್ಯವಾಗದೆ ಹೋದಾಗ, ಏಕೆಂದರೆ ಅವನಿಗೆ ಕೆಲವರು ಮೋಸ ಮಾಡಿದ್ರು, ಆಗ ಅವನು ಹತಾಶನಾದ ಮತ್ತು ತನ್ನ ಮೇಲೆ ಕುಪಿತನಾದ, ಒಂದು ರೀತಿಯ ವ್ಯಥೆಯಲ್ಲಿದ್ದ ಆ ಸ್ಥಿತಿಯಲ್ಲಿ ಅವನು ಇಲ್ಲಿ ಬಂದು ಕುಳಿತ. ಅವನು ಏಕೆ ಹಾಗಾದ ಅನ್ನೋ ಕಥೆ ನಿಮಗೆ ಗೊತ್ತಿರಬಹುದು. ಸರಳವಾಗಿ ಹೇಳಬೇಕಂದ್ರೆ, ದಕ್ಷಿಣ ಭಾರತದ ಒಬ್ಬ ಭಕ್ತೆ, ಪೂರ್ತಿ ದಕ್ಷಿಣ ಭರತಖಂಡದ ತುತ್ತ ತುದಿ, ಇವತ್ತು ಅದನ್ನು ಬಹಳ ಕಾಲ ಅದನ್ನು ನಾಗರ್ಕೋಯಿಲ್ ಅಂತಿದ್ರು, ಅಂದರೆ ನಾಗದೇಗುಲ. ಇವತ್ತು ತುದಿ ಭಾಗವನ್ನು ಕನ್ಯಾಕುಮಾರಿ ಅಂತಾರೆ. ಅಲ್ಲಿ ಮೂರು ಸಮುದ್ರಗಳು ಸೇರುತ್ತವೆ. ಆ ದಕ್ಷಿಣ ಭಾಗದಲ್ಲಿ ಒಬ್ಬ ಭಕ್ತೆ ಶಿವನಿಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಿ ಅವನಿಗೊಂದು ದಿನಾಂಕವನ್ನು ನಿಗದಿಪಡಿಸಿದ್ಲು. ಡೇಟಿಂಗ್ ಅಲ್ಲ, ಡೇಟ್ ನಿಗದಿ ಮಾಡಿದ್ಲು ಅಷ್ಟೇ. ಈ ನಿರ್ದಿಷ್ಟ ದಿನದ ಸೂರ್ಯೋದಯದ ಒಳಗೆ ನೀನು ಬಂದು ನನ್ನನ್ನು ಮದುವೆಯಾಗದಿದ್ರೆ ನಾನು ದೇಹತ್ಯಾಗ ಮಾಡ್ತೀನಿ ಅಂತ. ಅವನು ಅವಳತ್ತ ನೋಡಿದಾಗ, ಅದನ್ನು ಹೇಳುವಾಗ, ಅವಳಲ್ಲಿದ್ದ ತೀವ್ರತೆಯನ್ನು ನೋಡಿದಾಗ ಅವನಿಗೆ ಗೊತ್ತಾಯಿತು, ಇವಳು ಸತ್ಯವಾಗಲೂ ಹೇಳ್ತಿದ್ದಾಳೆ ಅಂತ. ಅವನು ಬರದಿದ್ರೆ ಅವಳು ದೇಹತ್ಯಾಗ ಮಾಡ್ತಾಳೆ ಅಂತ. ಹಾಗಾಗಿ ಅವನು ತನ್ನ ಪ್ರಯಾಣವನ್ನು ಆರಂಭಿಸಿದ, ಹಿಮಾಲಯದ ಮೇಲ್ಭಾಗದಿಂದ ದಕ್ಷಿಣದ ಕಡೆಗೆ. ಆ ದಿನದ ಒಳಗೆ ಬರೋ ಉದ್ದೇಶದಿಂದ, ಆದರೆ ಬಹಳ ಜನರಿಗೆ ಅವನು ದಕ್ಷಿಣದವಳನ್ನು ಮದುವೆಯಾಗೋದು ಇಷ್ಟ ಇರಲಿಲ್ಲ. ಏನೇನೋ ಅಡಚಣೆ ಉಂಟು ಮಾಡಿದ್ರು, ಆದರೆ ಅವನು ಅದನ್ನೆಲ್ಲ ನಿರ್ಲಕ್ಷಿಸಿ ಮುಂದೆ ನಡೆದ. ಅವನು ಈ ಜಾಗಕ್ಕೆ ಹತ್ತಿರ ಬಂದಾಗ, ಕೇವಲ 22 ಕಿಲೋಮೀಟರ್ ದೂರ ಇದ್ದಾಗ, ಅವರು ದೂರದಲ್ಲಿ ಕರ್ಪೂರದ ಒಂದು ದೊಡ್ಡ ರಾಶಿ ಹಾಕಿ ಅದಕ್ಕೆ ಬೆಂಕಿ ಕೊಟ್ಟರು. ಬೆಳಗಿನ ಮಂಜಿನಲ್ಲಿ, ಮಂಜಿದ್ದಾಗ ಗಾಳಿಯಲ್ಲಿರೋ ನೀರಿನ ಪ್ರತಿ ಕಣ ಬೂದಗನ್ನಡಿ ತರ ವರ್ತಿಸುತ್ತೆ. ಆ ಬೆಂಕಿ ಹೇಗೆ ಉತ್ಪ್ರೇಕ್ಷಿತವಾಯಿತು ಅಂದರೆ, ನಿಜವಾಗಲೂ ಸೂರ್ಯೋದಯ ಆದ ಹಾಗೆ ಕಾಣಿಸ್ತು. ಆಗ ಅವರು ಹೇಳಿದರು, ಸೂರ್ಯ ಮೇಲೆ ಬಂದಾಯಿತು, ಅವಳು ದೇಹತ್ಯಾಗ ಮಾಡಿರ್ತಾಳೆ, ಇನ್ನು ನೀನೇಕೆ ಹೋಗಬೇಕು? ಅವನು ಅಲ್ಲಿಂದ ಕೇವಲ 22 ಕಿಲೋಮೀಟರ್ ದೂರದಲ್ಲಿದ್ದ. ಅವರು ಬೆಂಕಿ ಕೊಟ್ಟಿದ್ದ ಕರ್ಪೂರದ ಗುಡ್ಡೆ ಉರಿದು ಅಲ್ಲೆಲ್ಲ ಬೆಳಕು ತುಂಬಿದ್ದರಿಂದ ಅವನಿಗೆ ಸೂರ್ಯೋದಯದ ಹಾಗೆ ಕಾಣಿಸ್ತು. ಸಮಯಕ್ಕೆ ಸರಿಯಾಗಿ ಬರಲಾಗದ್ದಕ್ಕೆ ಅವನಿಗೆ ವ್ಯಥೆಯಾಗಿ ಅವನು ಹಿಂದಿರುಗಿದ. ಆ ಜಾಗವನ್ನು ಇಂದು ಸುಚೀಂದ್ರಂ ಅಂತ ಕರೀತಾರೆ. ಅವನು ಈ ದಾರಿಯಾಗಿ ಮರಳಿದ, ಈ ಬೆಟ್ಟದ ಮೇಲೆ ಹೋಗಿ ಅಲ್ಲಿ ಕುಳಿತ. ಯಥೆ ಮತ್ತು ತನ್ನ ಮೇಲೆಯೇ ಕ್ರೋಧದಲ್ಲಿ ಅವನು ಅಲ್ಲಿ ಆನಂದದಲ್ಲಿ ಕೂರಲಿಲ್ಲ, ಅವನು ಬಹಳ ತೀವ್ರವಾದ ಕ್ರೋಧದಲ್ಲಿ ಅಲ್ಲಿ ಕುಳಿತ. ಬೇರೆಯವರ ಮೇಲಲ್ಲ, ತನ್ನದೇ ವಿಫಲತೆಗೆ,
So because he sat here in that condition, which is rare, the place acquired a completely different kind of intensity. ಅವನು ಇಲ್ಲಿ ಆ ಅಪರೂಪದ ಸ್ಥಿತಿಯಲ್ಲಿ ಕೂತಿದ್ದರಿಂದ ಈ ಸ್ಥಳ ಒಂದು ವಿಭಿನ್ನವಾದ ತೀವ್ರತೆಯನ್ನು ವಿಭಿನ್ನವಾದ ಗುಣವನ್ನು ಪಡ್ಕೊಳ್ತು ಮತ್ತದು ಯೋಗಿಗಳ ಒಂದು ಪರಂಪರೆಯನ್ನೇ ಹುಟ್ಟುಹಾಕ್ತು. ಸ್ವಯಂ ಶಿವನೇ ಅಲ್ಲಿ ಕೂತಿದ್ದರಿಂದ ಅವರು ಅಲ್ಲಿ ಹೋಗಿ ಸಾಧನೆ ಮಾಡಿದರು ಮತ್ತವರು ಈ ಗುಣವನ್ನು ಪಡ್ಕೊಂಡ್ರು. ಅವರು ಅದೇ ಕ್ರೋಧ ಮತ್ತು ತೀವ್ರತೆಯಲ್ಲಿ ಬಾಳಿದರು. ಕ್ರೋಧ ಅಂದರೆ ಯಾರ ಮೇಲೂ ಅಲ್ಲ, ಸುಮ್ಮನೆ ಸುಮ್ಮನೆ ಕೋಪ, ಯಾವುದರ ಬಗ್ಗೆನೂ ಅಲ್ಲ. ಹೀಗೆ ಅದರಿಂದ ಅನೇಕ ಯೋಗಿಗಳು ಹುಟ್ಟಿದರು. ನೀವು ಸದ್ಗುರು ಶ್ರೀಬ್ರಹ್ಮರ ಚಿತ್ರಗಳನ್ನು ನೋಡಿದರೆ ಅವರು ಹೇಗಿದ್ದಾರೆ ಅಂದರೆ, ವೀರಪ್ಪನ್ ಬೇಬಿ ಕ್ಲಾಸ್ ಮಗು ಥರ ಕಾಣ್ತಾನೆ. ಅವರೆದುರು ವೀರಪ್ಪನ್ ಬಚ್ಚಾ ತರಹ ಕಾಣ್ತಾನೆ. ಅವರು ಅಷ್ಟು ಉಗ್ರವಾಗಿದ್ದಾರೆ, ಏನೂ ಕಾರಣ ಇಲ್ಲ. ಯಾವಾಗಲೂ ಸುಮ್ಮನೆ ಕೋಪದಲ್ಲೇ ಇರ್ತಿದ್ರು, ಯಾರ ಬಗ್ಗೆನೂ ಅಲ್ಲ, ಕರುಣಾಮಯಿ, ಆದರೆ ಸುಮ್ಮನೆ ಕೋಪ. ಅವರು ಮೊದಲನೆಯವರಲ್ಲ, ಈ ಥರ ಎಷ್ಟೋ ಯೋಗಿಗಳಿದ್ದರು. ಯಾಕಂದರೆ ಅವರನ್ನು ಉದ್ದೀಪಿಸಿದ್ದು ಈ ಬೆಟ್ಟದ ಶಿಖರದಲ್ಲಿರೋ ಶಕ್ತಿ. ಅವರು ಆ ಗುಣವನ್ನು ಪಡ್ಕೊಂಡ್ರು. ಇವರಿಗೆ ಅಂದರೆ ಇಲ್ಲಿಂದ ಪ್ರೇರಿತರಾದಂತಹ ಎಲ್ಲ ಯೋಗಿಗಳಿಗೆ ವಿಶ್ವಾಸ ಇರೋದು ಕೇವಲ ಆದಿಯೋಗಿಯಿಂದ ಬಂದ ಸಂವಹನೆಯ ಮೇಲೆ ಮಾತ್ರ. ಅವರಿಗೆ ಬೇರೆ ಯಾವುದರ ಮೇಲೂ ವಿಶ್ವಾಸ ಇಲ್ಲ. ಭೂಮಿ ಮೇಲಿನ ಬೇರೆ ಯಾವ ಮನುಷ್ಯನ ಮೇಲೂ ನಂಬಿಕೆ ಇಲ್ಲ. ಅವನಿಂದ ಬಂದಿದ್ರೆ ಮಾತ್ರ ಅವರಿಗೆ ಅದು ನಿಜ, ಇಲ್ಲ ಅಂದರೆ ಇಲ್ಲ. ಅವರು ಇದರಲ್ಲೇ ಬೆಳೆದರು. ಇಲ್ಲಿ ಆದಿಯೋಗಿ ಒಂದು ರೀತಿಯ ಉಗ್ರತೆ, ಒಂದು ರೀತಿಯ ವ್ಯಥೆ ಮತ್ತು ತನ್ನ ಮೇಲೆಯೇ ಒಂದು ರೀತಿಯ ಕೋಪದಲ್ಲಿ ಕೂತಿದ್ದರಿಂದ ಆ ಶಿಖರವೇ ಆ ಗುಣವನ್ನು ಪಡ್ಕೊಳ್ತು. ದೈವಿಕ, ಆದರೆ ವಿಭಿನ್ನವಾದ ರೀತಿಯಲ್ಲಿ ಅವರು ಆ ಥರದವರೇ ಆದರು. ಇದನ್ನು ಹದಗೊಳಿಸೋಕೆ ಎಷ್ಟು ಕಷ್ಟ ಆಯಿತು ನಿಮಗೆ ಗೊತ್ತಿಲ್ಲ. ಇದನ್ನು ನಾಗರಿಕವಾಗಿಸೋದಕ್ಕೆ, ನಾನಿನ್ನೂ ನಾಗರಿಕ ಅನ್ಸಲ್ಲ ಗೊತ್ತು, ಆದರೆ ನನ್ನ ಮುಖ ನೋಡದಿದ್ರೆ ಮಾತಾದರೂ ನಾಗರಿಕ ಅನಿಸುತ್ತೆ ಅಲ್ವಾ? ಹಾಗಾಗಿ ಈ ಬೆಟ್ಟ ಸಂವಹಿಸಬಲ್ಲ ಶಕ್ತಿ ಮತ್ತು ತೀವ್ರತೆ, ಈ ಬೆಟ್ಟ ಜನರಿಗೆ ಏನು ಮಾಡಬಲ್ಲದು ಅನ್ನೋದು ಅಗಾಧವಾದ್ದು. ನಾವು ಈ ಥರದ ಶಕ್ತಿಯನ್ನು ಉಂಟು ಮಾಡಬೇಕಂದರೆ ಅಪಾರವಾದ ಸಾಧನೆ ಬೇಕಾಗುತ್ತೆ, ಅಪಾರ. ಇಲ್ಲಿ ಅದು ಸಿದ್ಧವಾಗಿ ಕೂತಿದೆ. ನೀವು ಮೇಲೆ ನೋಡಿ ಶಿವ ಅನ್ನಬೇಕಷ್ಟೆ. ನೀವು ಅದಕ್ಕೆ ಗ್ರಹಣಶೀಲರಾಗಿರಬೇಕು ಅಷ್ಟೇ. ಇಂತಹ ಶಕ್ತಿ ಆಗರ ಲಭ್ಯವಿರುವಾಗ ಇದು ಒಂದು ಆಧ್ಯಾತ್ಮಿಕ ಕ್ರಾಂತಿಗೆ ತಳಹದಿಯಾಗಬಲ್ಲಂತಹ ಶಕ್ತಿ, ಇಡೀ ದೇಶ ಅಥವಾ ಜಗತ್ತನ್ನೇ ಆವರಿಸಬಲ್ಲಂತಹ ಕ್ರಾಂತಿ. ಇದು ಬರಿದಾಗಬಲ್ಲ ಶಕ್ತಿಯಲ್ಲ, ಇದು ಅಕ್ಷಯವಾದದ್ದು. ಅದು ಕ್ಷೀಣಿಸಿ ಹೋಗುವಂಥದ್ದಲ್ಲ. ಇಟ್ ಸಮಥಿಂಗ್ ದ ಮೋರ್ ಯು ಡ್ರಾ ದ ಮೋರ್ ಫೋರ್ಸ್ಫುಲ್ ಇಟ್ ಬಿಕಮ್ಸ್. ಇದು ಎಂತಹದ್ದೆಂದರೆ ನೀವು ಹೆಚ್ಚು ತೆಗೆದುಕೊಂಡಷ್ಟು ಅದು ಹೆಚ್ಚು ತೀವ್ರವಾಗುತ್ತೆ. ನಮಗಿದು ಇಡೀ ಜಗತ್ತಿಗೆ ಆಗಬೇಕು ಅಂತಿದೆ. ಆದರೆ ಈಗ ನಾನು ಯೋಚಿಸ್ತಿದ್ದೀನಿ, ನನಗೆ ವಯಸ್ಸಾಗ್ತಿರೋದ್ರಿಂದ ಇತ್ತೀಚೆಗೆ ಸ್ವಲ್ಪ ಮೆದವಾಗಿ ಯೋಚಿಸ್ತಿದ್ದೀನಿ. ಈಗ ಏನು ಯೋಚಿಸ್ತಿದ್ದೀನಿ ಅಂದರೆ,
ಕನಿಷ್ಠ ತಮಿಳುನಾಡಿನಲ್ಲಿ ಹುಟ್ಟೋ ಜನರು ಈ ಶಕ್ತಿಯ ಸಂಪರ್ಕಕ್ಕೆ ಬರದೆ ತಮ್ಮ ಜೀವನವನ್ನು ಕಳಿಬಾರದು ಅಂತ. ಇದು ಕನಿಷ್ಠ ಇಲ್ಲಿನ 6 ಕೋಟಿ ಜನರಿಗೆ ಆಗಬೇಕು, ಇದು ಇಡೀ ದೇಶಕ್ಕೆ ಆಗಬೇಕು. ಆದರೆ ಕನಿಷ್ಠ ಇಡೀ ತಮಿಳುನಾಡಿಗೆ ಆದರೆ ತಮಿಳು ಜನರು ಬಹಳ ಉತ್ಸಾಹಿ ಜನರು. ಅವರು ಖಂಡಿತವಾಗಲೂ ಈ ಶಕ್ತಿಯ ಕಂಪನ ಇಡೀ ದೇಶಕ್ಕೆ ತಲುಪೋ ಹಾಗೆ ಮಾಡ್ತಾರೆ ಅಂದುಕೊಂಡಿದ್ದೀನಿ. ಅವರೆಲ್ಲರಿಗೂ ಇದು ಸಿಕ್ಕಿದರೆ, ನನಗೆ ವೈಯಕ್ತಿಕವಾಗಿ ಈ ಬೆಟ್ಟ ಬಹಳ ಮಹತ್ವದ್ದು. ಏಕೆಂದರೆ ನನ್ನ ಗುರುಗಳು ದೇಹತ್ಯಾಗ ಮಾಡಿದ್ದು ಅಲ್ಲೇ. ನಾನಿನ್ನೂ ಅಲ್ಲಿ ಕಾಲಿಡೋ ಧೈರ್ಯ ಮಾಡಿಲ್ಲ. ಅದೆಲ್ಲಿದೆ ಅಂತ ನನಗೆ ಗೊತ್ತು. ಆದರೆ ನನಗಿನ್ನೂ ಅವರ ಸಮಾಧಿ ಮೇಲೆ ಕಾಲಿಡುವಷ್ಟು ಉದ್ಧಟತನ ಬಂದಿಲ್ಲ. ಅದಕ್ಕೆ ಅದರಿಂದ ದೂರ ಉಳಿದಿದ್ದೀನಿ ಸದ್ಯಕ್ಕೆ. ಆದ್ದರಿಂದ ಈ ಬೆಟ್ಟವೇ ಒಂದು ದೇವಸ್ಥಾನ. ನೀವು ಅಂಥ ಶಕ್ತಿಯನ್ನು ಉಂಟು ಮಾಡಬೇಕಂದರೆ ಅದು ಸರಳವಾದ ವಿಷಯ ಅಲ್ಲ, ಖಂಡಿತ ಸರಳವಲ್ಲ. ಅದಕ್ಕೆ ಅಗಾಧವಾದ ಸಾಧನೆ ಬೇಕು. ಎಷ್ಟು ಅಗಾಧ ಅಂದರೆ ಮಾನವರಿಗೆ ಅಸಾಧ್ಯ ಅನ್ನುವಷ್ಟು. ಆದರೆ ಅದನ್ನು ಸಿದ್ಧಪಡಿಸಿ ಇಡಲಾಗಿದೆ ಪ್ರಾಕೃತಿಕ ರೂಪದಲ್ಲೇ. ಇದನ್ನು ನಾವು ಬಳಸಿಕೊಳ್ಳದಿದ್ದರೆ ಅದು ಮೂರ್ಖತನವಾಗುತ್ತೆ. ವಿಶೇಷವಾಗಿ ಸ್ಥಳೀಯ ಜನರು ಈ ಶಕ್ತಿಯನ್ನು ಬಳಸಿಕೊಳ್ಳದಿದ್ದರೆ ಅದು ಮೂರ್ಖತನವಾಗುತ್ತೆ. ಏಕೆಂದರೆ ಅದು ಮನುಷ್ಯನನ್ನು ಸಂಪೂರ್ಣವಾಗಿ ಪರಿವರ್ತಿಸಬಲ್ಲದು. ನಾವು ಕುಪಿತರಾದ ಯೋಗಿಗಳನ್ನು ಹುಟ್ಟುಹಾಕಬಹುದು, ಅದ್ಭುತ ಚೇತನಗಳು. ಆದರೆ ಸೌಮ್ಯ ಕರುಣಾಮಯಿಗಳಂತೆ ನಾಟಕ ಮಾಡೋ ಅಗತ್ಯ ಇಲ್ಲದವರು. ಅವರು ಹೇಗಿದ್ದಾರೋ ಹಾಗಿರ್ತಾರೆ. ಅವರು ವನ್ಯಜೀವಿಗಳ ತರಹ, ಅವರು ಕಾಡಿನಲ್ಲಿರೋ ಹುಲಿಯ ತರಹ, ಅಥವಾ ಎಲ್ಲವನ್ನೂ ತುಳಿದು ಹಾಕೋ ಆನೆಯ ತರಹ. ಆದರೆ ಅವೇನು ಮಾಡಿದರೂ ಅದು ಉಪಯುಕ್ತವೇ.